ನನ್ನ ವಿಷಯ ಅಡಿಪೇರ್ ಸಚಿವರು ಅವರ ಸಂಬಂಧಪಟ್ಟದು ಆಯ್ತು ಬೇಡ ಇವತ್ತು ಅವರಿಲ್ಲ ಬೇಡಲ್ಲ ತಮ್ಮ ಹೇಳಿ ಕೇಳಿ ಪ್ರಶ್ನೆ ಉತ್ತರ ಇದೆ ಕೊಡ್ತಿದ್ದಾರೆ ಸರ್ ಉತ್ತರ ಕೊಟ್ಟಿದ್ದಾರಲ್ಲ ತಾವು ಉತ್ತರ ಕೊಡ್ತೀರಿ ಅದು ತಮಗೆ ಉತ್ತರ ಬಂದಿಲ್ವಾ ಕಪ್ಪೆ ಬಂದಿದೆ ಆಯ್ತು ಓದಿ ಅದನ್ನು ಅದರಲ್ಲಿ ಏನಾದರೂ ಉತ್ತರ ಕೊಟ್ಟಿದ್ದಾರೆ ಕ್ಲಾರಿಫಿಕೇಶನ್ ಅಂದ್ರೆ ಕೇಳಿ ಮಾನ್ಯ ಅಧ್ಯಕ್ಷರೇ ಈ ಹಿಂದೆ ಸರ್ಕಾರದವರು ಭೂ ಸೇವಾ ನಿಗಮ ಮಾಡಿದ್ರು ಈಗ ಅದನ್ನ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಯಮ ಅಂತ ಮಾಡ್ಕೊಂಡಿದ್ದಾರೆ ಇದು ಸರ್ಕಾರದ ಏಜೆನ್ಸಿ ನಾನು 2013 ರಲ್ಲಿ ನಾನು ಶಾಸಕನಾಗಿದ್ದಾಗ ಕೊಟ್ಟಂತ ಕೆಲಸಗಳು ಇವತ್ತು ಕೂಡ ಪೂರ್ತಿಯಾಗಿಲ್ಲ ತದನಂತರ ಬಂದಂತ ಕೆಲಸಗಳು ಇವತ್ತುವರೆಗೆ ಪೂರ್ತಿಯಾಗಿಲ್ಲ ಪ್ರತಿ ಮಾತು ಕೇಳಿದ್ರೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಾರೆ ಅದು ಏನಾಗಿದೆ ಮಾನ್ಯ ಅಧ್ಯಕ್ಷರೇ ಇವರಿಗೆ ಅಕೌಂಟಬಿಲಿಟಿ ಯಾರು ಇಲ್ಲ ಇವರೇ ಸ್ವಂತ ಕಾಂಟ್ರಾಕ್ಟರ್ ನಮ್ಮ ಸರ್ಕಾರದ ಕಾಂಟ್ರಾಕ್ಟರ್ ಇವರಷ್ಟು ಕಳಪೆ ಕೆಲಸ ಯಾವ ಇಲಾಖೆಯಲ್ಲಿ ಕೂಡ ಆಗಲ್ಲ ಎಷ್ಟು ಕೆಟ್ಟ ಕೆಲಸ ಎಲ್ಲಿ ಕೂಡ ಆಗಲ್ಲ ನಾನು ಇವತ್ತು ಸರ್ಕಾರದವರು ದುಡ್ಡು ಕೂಡ ಕೊಟ್ಟಿದ್ದಾರೆ ಆ ದುಡ್ಡನ್ನು ಬೇಕಾಬಿಟ್ಟಿ ಖರ್ಚು ಮಾಡಿ ಇವತ್ತು ಅನೇಕ ಕೆಲಸಗಳು ಪೂರ್ಣವಾಗಿ ನಿಂತಿದ್ದಾವೆ ಅದು ಹಾಳಾಗಿದಾವೆ ಅದಕ್ಕೆ ಇಲ್ಲಿ ನನಗೆ ಮಾಹಿತಿ ಕೂಡ ಸರಿಯಾಗಿ ಕೊಟ್ಟಿಲ್ಲ ಇವರು ನಾನು ಕೇಳಿದ ಕಾಮಗಾರಿಗಳ ಬಗ್ಗೆ ಅವರು 22 ಕಾಮಗಾರಿಗಳು ಕೊಟ್ಟಿದೆ ಅಂತ ಹೇಳಿದ್ರೆ 20 ಕ್ರಮಗಳ ಪ್ರಗತಿ ಅಂದ್ರೆ ಏನು ಇನ್ನು ಅಡಿಪೈನೇ ಸ್ಥಾನ ಆ ಜಾಗದಲ್ಲಿದೆ ಇನ್ನು ಗ್ರೌಂಡ್ ಲೆವೆಲ್ ಅಲ್ಲಿ ಇದೆ ಈ ತರ ಅಪೂರ್ಣವಾದಂತ ಕೆಲಸಗಳು ಎಲ್ಲ ಕಡೆ ಇದ್ದಾವೆ ನಾನು ಇವತ್ತು ನಿರ್ಧಾರಕ್ಕೆ ಬಂದಿದ್ದೀನಿ ಇವರ ಕಡೆಯಿಂದ ಖಂಡಿತವಾಗಿ ಕೂಡ ಆಗೋದಿಲ್ಲ ಇದನ್ನು ರದ್ದುಪಡಿಸಬೇಕು ರದ್ದುಪಡಿಸಿ ಬೇಕಾದ ಜಿಲ್ಲಾ ಪಂಚಾಯತ್ ಕೊಡ್ರಿ ಬೇಕಾದ ಪಿಡಬ್ಲ್ಯೂಡಿ ಕೊಡ್ರಿ ಬೇರೆ ಯಾವುದಾದ್ರೂ ಏಜೆನ್ಸಿ ಕೊಡ್ರಿ ಆದರೆ ಇವರಿಂದ ಈ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ಸರ್ಕಾರದವರು ಗಂಭೀರವಾಗಿ ಪರಿಗಣಿಸಿ ಇದನ್ನು ರದ್ದುಪಡಿಸಬೇಕು ಮತ್ತು ಆ ಕೆಲಸಗಳನ್ನು ಪೂರ್ತಿಗೊಳಿಸಬೇಕು ಅಧ್ಯಕ್ಷರೇ ನಾನು ಸರ್ಕಾರದಲ್ಲಿ ಮಂತ್ರಿ ಅನ್ನೋದನ್ನ ಬದಿಗಿಟ್ಟು ಒಂದು ಕ್ಷಣ ಅವರಿಗೆ ಹೇಳ್ತೇನೆ ಅವರು ಹೇಳಿದ್ದೆಲ್ಲ ಸರಿ ಇದೆ ಎಲ್ಲ ಸರಿ ಇದೆ ಕಾಮಗಾರಿ ಕಳಪೆ ಸರಿ ಇದೆ ಸಮಯಕ್ಕೆ ಕೆಲಸ ಆಗೋದಿಲ್ಲ ಸರಿ ಇದೆ ಅನುದಾನ ಬಂದಿಲ್ಲ ಅಂತ ಕೆಲಸ ಮಾಡೋದಿಲ್ಲ ಸರಿ ಇದೆ ಎಲ್ಲ ಒಪ್ಪಿಕೊಳ್ತೀವಿ ನಾನು ಮಂತ್ರಿ ಆಗೋದಕ್ಕೆ ಮೊದಲು ನಾನು ಶಾಸಕ ಇವತ್ತಿಗೂ ಶಾಸಕ ಎಲ್ಲ ಒಪ್ಪಿಕೊಳ್ತೇನೆ ನಾನು ಅವರಿಗೆ ಕೇಳೋದು ಇಷ್ಟೇ ಇಷ್ಟೆಲ್ಲ ಗೊತ್ತಿದ್ರು ನೀವೇ ಯಾಕೆ ಅವರಿಗೆ ಕೆಲಸ ಕೊಟ್ರಿ ನಾವು ಆ ಭೂಸೇನಾ ನಿಗಮದವರು ಕೆಲಸ ಕೊಟ್ರೆ ಬೇಗ ಕೆಲಸ ಆಗ್ತಾ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಕೆಲಸ ಕೊಟ್ಟಿವಿ ಅದೇ ಪ್ರಾಬ್ಲಮ್ ಇವತ್ತು ಮತ್ತೆ ಕೆಲಸ 2013 ನಾನು ಶಾಸಕರಾದಾಗಿಂದ ನೋಡ್ತಾ ಇದ್ದೇನೆ ಇದ್ರ ಮೇಲೆ ಇರೋ ಅಷ್ಟು ಕಂಪ್ಲೇಂಟ್ಗಳು ಸರ್ಕಾರದ ಯಾವ ಸಂಸ್ಥೆ ಮೇಲೂ ಇಲ್ಲ ಆದ್ರೆ ಕೆಲಸ ಕೊಡೋದು ಮಾತ್ರ ಸಲ ನಾನು ಶಾಸಕ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಕ್ಕೆ ಪರ್ಮಿಷನ್ ಕೂಡ ಕೇಳಿದೆ ಪರ್ಮಿಷನ್ ಕೂಡ ಕೇಳಿದೆ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಕ್ಕೆ ಯಾವುದೇ ಕೆಲಸ ಕೊಡಬೇಡಿ ಇವ್ರೇ ನಾನು ಖಂಡಿತ ಕೊಡಬಾರದು ಪಿಡಬ್ಲ್ಯೂಡಿ ಇದೆ ಜಿಲ್ಲಾ ಪಂಚಾಯತಿ ಇದೆ ಅವ್ರ ಕಡೆಯಿಂದ ಮಾಡಿಸಿ ನಿರ್ಮಿತಿ ಕೇಂದ್ರ ತೆಗೆದು ಈಗ ಅರ್ಧಂಬರ್ಧ ಕೆಲಸ ಆಗಿದೆ ನಿಮ್ಮ ತಾಲೂಕಿನಲ್ಲಿ ಯಾವ್ದಾದ್ರು ಆರಂಭ ಆಗದೆ ಇರುವಂತ ಕೆಲಸ ಇದ್ರೆ ಅದನ್ನ ಆ ಇಲಾಖೆಯವರಿಗೆ ಹೇಳಿ ದಯವಿಟ್ಟು ವಾಪಸ್ ತಗೊಳ್ಳಿ ಕೆ ಆರ್ ಡಿ ಬಿದು ಕೆಲಸ ಕೊಟ್ಟಿದ್ದೀರಿ ಇದೆಲ್ಲ ಕಳಪೆ ಕಾಮಗಾರಿ ಕೊಟ್ಟಿಲ್ಲ ನಾವು ಇದೆ ಇದರಲ್ಲಿದೆ ಇಲ್ಲ ನಾನು ಕೊಟ್ಟಿಲ್ಲ ನಾನು ಕೊಟ್ಟಿಲ್ಲ ಅದು ಕೂಡ ಇದೆ ಕಲ್ಯಾಣ ಕರ್ನಾಟಕ ಹಿಂದುಳಿದಿರುವಂತ ಪ್ರದೇಶ ಅಂತೇಳಿ ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಡ್ ಬಂದು ನಾವು ವಿಶೇಷ ಅನುದಾನವನ್ನ ಕೊಟ್ರೆ ಈ ರೀತಿ ದುರುಪಯೋಗ ಆಗುವಂತಹದ್ದು ಯಾರಿಗೂ ಶೋಭೆ ತರೋದಲ್ಲ ಉದ್ದೇಶನೂ ಈಡೋರೋದಿಲ್ಲ ಹಾಗಾಗಿ ಯಾವ್ದಾದ್ರು ಕೆಲಸ ವಾಪಸ್ ಅದು ವಾಪಸ್ಸು ಆರ್ ಡಿ ಪಿ ಆರ್ ನವ್ರು ನಾವು ಮಾಡಕ್ ಆಗುದಿಲ್ಲ ಆ ಕೊಟ್ಟಂತ ಇಲಾಖೆಯವರು ವಾಪಸ್ ತಗೊಳ್ಬೇಕು ಅದನ್ನ ಖಂಡಿತವಾಗಿ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ ಇದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು ಅಂತ ಮನವಿ ಮಾಡ್ತೇನೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವಾ ಅದನ್ನ ಬಂದರೆ ಮಾಡ್ಸ್ರಿ ಹಂಗಾರ ಓಕೆ ಪ್ರದೀಪ್ ಈಶ್ವರ್ ಕಿತ್ತಾಕ್ರಿ ಒಂದೇ ಸೆಕೆಂಡ್ ಈಗ ಲ್ಯಾಂಡ್ ಆರ್ಮಿ ನಿಜ ಕೃಷ್ಣ ಬೈರೇಗೌಡರು ಹೇಳಿದ್ದು ನಾವು ಲ್ಯಾಂಡ್ ಆರ್ಮಿಗೆ ಯಾಕೆ ಕೆಲಸ ಕೊಡ್ತೀವಿ ಅಂದರೆ ಜಿಲ್ಲಾ ಪಂಚಾಯತ್ ಇದು 500,000 ಪೀಸ್ ವರ್ಕು ಅದ್ರ ಮೇಲೆ ಪೀಸ್ ವರ್ಕಿ ಬರಲ್ಲ ಮತ್ತು ಪಿ ಡಬ್ಲ್ಯೂಗೆ ಹೋದರೆ ಮತ್ತೊಂದು ಕಡೆ ಹೋದರೆ ಲೆಸ್ ಹೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಲ್ಯಾಂಡ್ ಆರ್ಮಿಗೆ ಕೊಡ್ತಾ ಇದ್ದು ಈಗೇನು ನಾವು ಲ್ಯಾಂಡ್ ಆರ್ಮಿಗೆ ಕೊಡಬೇಕಾಗಿಲ್ಲ ಇಲ್ಲೇ ಆರ್ಡ್ರ್ ಮಾಡ್ತಾರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಷ್ಟು ಭವನಗಳನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಭವನಗಳನ್ನು ಎಷ್ಟು ಭವನಗಳನ್ನು ಅವರು ಗುಣಾತ್ಮಕವಾಗಿ ಕಟ್ಟಿ ಪೂರೈಸಿದ್ದಾರೆ ಅಂತಕ್ಕಂಥ ರಿಪೋರ್ಟ್ ತರಿಸ್ಕೊಳ್ಳಿ ಇದರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರ್ತಾ ಇದೆ ಎಮ್ ಎಲ್ ಎಗಳಿಗೂ ಕೆಟ್ಟ ಹೆಸರು ಬರ್ತಾ ಇದೆ
ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ, ಸಾರ್ವಜನಿಕವಾಗಿ ಭಾಳ ನಿಂದನೆ ಉಪಯೋಗಿಸ್ತಾ ಇದ್ದಾರೆ. ಎಷ್ಟು ವರ್ಷ ಬೇಕು? ಎಷ್ಟು ವರ್ಷ? 10 ವರ್ಷದಿಂದ ಹಿಡಿದು ಇಲ್ಲಿವರೆಗೆ ಒಂದು ಭವನಗಳನ್ನು ಪೂರ್ಣ ಮಾಡಲ್ಲ. ಅವರಿಗೆ ಪೂರ್ಣ ಪ್ರಮಾಣದ ಹಣನ ಬಂದು ಸಂದಾಯ ಟ್ರೆಜರಿಗೆ ಆದಮೇಲೆ ಅವರು ಕೆಲಸನ ಪ್ರಾರಂಭ ಮಾಡೋದು. ಇಲ್ಲಿ ಪೂರ್ಣ ಪ್ರಮಾಣದ ಹಣ ಕೊಡೋದಿಲ್ಲ, ಅವ್ರು ಕೆಲಸ ಮಾಡೋದಿಲ್ಲ. ಫೌಂಡೇಶನಿಗೆ ಕೊಟ್ಟರೆ ಫೌಂಡೇಶನ್ಗೆ ಎಷ್ಟು ಹಣ ಬತ್ತೋ ಅಷ್ಟು ಹಣನ ಖರ್ಚು ಮಾಡಿ ಅಲ್ಲಿ ನಿಲ್ಲಿಸ್ತಾರೆ. ಎಲ್ಲ ಕೆಲಸ ನಾವೇನು ಕೊಡಬೇಕಾದಿಲ್ಲ, ಈ ಇಲಾಖೆಯ ಮುಖ್ಯಸ್ಥರಿಂದ ಅವರೇ ಎಲ್ಲರೂ ಕೆಲಸನ ಲ್ಯಾಂಡ್ ಅಂತ ಹಾಕ್ಸ್ಕೋತಾರೆ. ಬಿ ಬಿ ಎಂ ಪಿಲಂತೂ ಲಗ್ಗೆ ಹೊಡಿತಾರೆ. ಬಿ ಬಿ ಎಂ ಪಿನಲ್ಲಿ ಹೈಯೆಸ್ಟು ಕೆಲಸ ಮಾಡಾರೆ ಲ್ಯಾಂಡ್ ಆರ್ಮಿಯವರು. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು, ಲ್ಯಾಂಡ್ ಆರ್ಮಿನ ಇಲ್ಲ ಸದೃಢಗೊಳಿಸಿ. ಅಲ್ಲಿ ಲ್ಯಾಂಡ್ ಆರ್ಮಿನಲ್ಲಿ ಇಂಜಿನಿಯರ್ಸ್ ಎಷ್ಟು ಜನವರೇ ಯಾರು ಇದ್ದಾರೆ ಅಂತ ತಿಳ್ಕೊಂಡಿದ್ದೀರಾ? ಒಬ್ಬ ಇಡೀ ಒಬ್ಬನೇ ಒಬ್ಬ ನಮ್ಮ ಅರಸೀಕೆ ಇದರಲ್ಲಿ ಹಾಸನ ಜಿಲ್ಲೆಗೆ ಒಬ್ಬನೇ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವನೇ, ಇಂಜಿನಿಯರು ಅವನೇ, ಸೂಪರಿಂಟೆಂಡೆಂಟ್ ಇಂಜಿನಿಯರು ಅವನೇ, ಎಲ್ಲವೂ ಅವನೇ. ಯಾವನೂ ಇಲ್ಲ, ಸ್ಟಾಫೇ ಇಲ್ಲ, ಸ್ಟಾಫ್ನೇ ತಗೊಳಕ್ಕಾಗಿಲ್ಲ ಅವ್ರ ಕೈಲಿ. ಇದು ಭಾಳ ಸತ್ವಾಗಿರೋ ಸಂಸ್ಥೆ ಆಗೋಯ್ತೆ. ಇದನ್ನು ಮೊದಲು ತೆಗೆದು ಅದನ್ನು ಏನಾದರೂ ಮಾಡಿ ಇಲ್ಲ ಸದೃಢಗೊಳಿಸಿ ಇರಲಿ, ಆಲ್ಟರ್ನೇಟಿವ್ ಒಂದು ಕನ್ಸ್ಟ್ರಕ್ಷನ್ ಇದು ಇರಲಿ. ಇಲ್ಲ ಅಂದರೆ ಇದನ್ನು ಸಂಪೂರ್ಣವಾಗಿ ಮುಚ್ಚಿ, ಆ ಲ್ಯಾಂಡ್ ಆರ್ಮಿನ ಮುಚ್ಚಿ ಒಳ್ಳೆ ಕೆಲಸನ ಏನಾದರೂ ಮಾಡೋದಕ್ಕೆ ಆಲ್ಟರ್ನೇಟಿವ್ ಮಾಡಲೇಬೇಕು. ಇಲ್ಲ ಅಂದರೆ ಸರ್ಕಾರಕ್ಕೆ ನಿಜವಾಗ್ಲೂ ಕೆಟ್ಟ ಹೆಸರು ಬರುತ್ತೆ ಅಂತಕ್ಕಂಥ ಮಾತನ್ನು. ಇದು ಲೂಟಿ ಹೊಡೆಯತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಬಹಿರಂಗವಾಗಿ ಆಪಾದನೆ ಮಾಡ್ತಾ ಇದ್ದೀನಿ, ಲ್ಯಾಂಡ್ ಆರ್ಮಿನ ತೆಗಿಬೇಕು, ಇಲ್ಲ ಸದೃಢಗೊಳಿಸ್ಬೇಕು. ಎರಡನ್ನ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ಅದು ಮಾಡಬೇಕು ಅಂತೇಳಿ ನಿಮಗೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀನಿ. ಅದ್ರ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೇವೆ.